ಹಿಂದಿನ ತರಗತಿಯಲ್ಲಿ ನಿಮಗೆ ಶ್ರೇಣಿ ಎಂದರೇನು, ಹಾಗೆಯೇ ಶ್ರೇಣಿಗೆ ಒಂದು ಸಂಖ್ಯಾಗಣವನ್ನು ಕೊಟ್ಟಾಗ ನೋಡಿದ ತಕ್ಷಣ ಆ ಸಂಖ್ಯಾಗಣ ಶ್ರೇಣಿ ಹೌದು ಅಥವಾ ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಹಾಗೆಯೇ ವಿವಿಧ ಸಂಖ್ಯಾಗಣಗಳನ್ನು ಬರೆದಾಗ ಅಥವಾ ಶ್ರೇಣಿಗಳನ್ನು ಬರೆದಾಗ ಆ ಶ್ರೇಣಿಗಳು ಸಮಾಂತರ ಶ್ರೇಣಿಗಳೇ ಪರೀಕ್ಷಿಸಿ ಅಂತ ಕೊಟ್ಟಾಗ ಆ ಶ್ರೇಣಿಗಳನ್ನು ನೋಡಿದ ತಕ್ಷಣ ಇವು ಸಮಾಂತರ ಶ್ರೇಣಿಗಳು ಅಥವಾ ಇವು ಸಮಾಂತರ ಶ್ರೇಣಿಗಳು ಅಲ್ಲ ಅನ್ನೋದನ್ನು ಯಾವ ರೀತಿ ನೀವು ಗುರುತಿಸಬೇಕು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ಹೇಳ್ಕೊಂಡಿದ್ದೆ. ಹಾಗೆ ನಿನ್ನೆ ದಿವಸ ಹೇಳಿದಾಗೇನೆ ಎಲ್ಲ ಶ್ರೇಣಿಗಳು ಸಮಾಂತರ ಶ್ರೇಣಿಗಳಲ್ಲ, ನೆನ್ಪಿಟ್ಕೊಳ್ಳ್ರಿ ಇದನ್ನು, ಎಲ್ಲ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಅಲ್ಲ, ಆದರೆ ಎಲ್ಲ ಸಮಾಂತರ ಶ್ರೇಣಿಗಳು ಶ್ರೇಣಿಗಳಾಗಿರುತ್ತವೆ. ನೋಡಿ, ಈ ವ್ಯತ್ಯಾಸ ತಿಳ್ಕೊಳ್ಬೇಕು. ಇನ್ನೊಂದು ಸರಿ ಹೇಳ್ತೀನಿ, ನಿನ್ನೆ ದಿವಸನೂ ಹೇಳಿದ್ದೆ ಎಲ್ಲ ಸಮಾಂತರ ಶ್ರೇಣಿಗಳು ಶ್ರೇಣಿಗಳು, ಆದರೆ ಎಲ್ಲ ಶ್ರೇಣಿಗಳು ಸಮಾಂತರ ಶ್ರೇಣಿಗಳಾಗಬೇಕಿಲ್ಲ. ಏಕೆಂದರೆ ಸಮಾಂತರ ಶ್ರೇಣಿಯಲ್ಲಿ ಒಂದು ಸಂಖ್ಯಾಗಣ ಒಂದು ಅಥವಾ ಶ್ರೇಣಿ ಸಮಾಂತರ ಶ್ರೇಣಿ ಆಗಬೇಕಾದ್ರೆ ಆ ಸಾಮಾನ್ಯ ವ್ಯತ್ಯಾಸ ಅಂದರೆ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಆ ಸಮಾಂತರ ಶ್ರೇಣಿಯ ಯಾವುದೇ ಪದಗಳನ್ನು ತಗೊಳ್ಳಿ, ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಅವುಗಳ ವ್ಯತ್ಯಾಸ ಒಂದೇ ಆಗಿರಬೇಕು. ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಅದನ್ನು. ಸಾಮಾನ್ಯ ವ್ಯತ್ಯಾಸವನ್ನು ನಿನ್ನೆ ದಿವಸ ಹೇಳಿದಾಗೆ ಡಿ ಅಕ್ಷರದಿಂದ ಸೂಚಿಸ್ತೀವಿ. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಮಾತ್ರ ಆ ಒಂದು ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಅಂತ ಹೇಳಿ ಕರೀತೇವೆ. ಹಾಗೆಯೇ ಕೊಟ್ಟ ಸಮಾಂತರ ಶ್ರೇಣಿಯಲ್ಲಿ ನಿನ್ನೆ ದಿವಸ ಮೊದಲನೇ ಪದ ಯಾವುದು, ಎರಡನೇ ಪದ ಯಾವುದು, ಮೂರನೇ ಪದ ಯಾವುದು, ನಾಲ್ಕನೇ ಪದ ಯಾವುದು ಅಂತ ಹೇಳಿ ಅದನ್ನು ನಾವು ಕಂಡುಹಿಡಿಯೋದನ್ನು ನೀವು ಕಲ್ತಿದ್ದೀರಾ. ಹಾಗೆ ಸಮಾಂತರ ಶ್ರೇಣಿಯ ಎನ್ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ಸಹ ನಿನ್ನೆ ಹೇಳಿಕೊಟ್ಟಿದ್ದೆ. ಹಾಗೆಯೇ ಒಂದು ಲೆಕ್ಕವನ್ನು ಸಹ ಮಾಡಿದ್ವಿ. ಈಗ ಇನ್ನೊಂದ್ಸರಿ ಆ ಸೂತ್ರವನ್ನು ಕೇಳ್ತೇನೆ. ಸಮಾಂತರ ಶ್ರೇಣಿಯಲ್ಲಿನ ಎನ್ ಪದಗಳನ್ನು ಕಂಡುಹಿಡಿಯುವ ಸೂತ್ರ ಹೇಳಿ ನೋಡೋಣ. ಯಾರು ಹೇಳ್ತೀರಾ? ನಿನ್ನೆ ಅದರ ಬಗ್ಗೆ ಹೇಳಿ ಬರೆಸಿದ್ದೀನಿ, ಆಮೇಲೆ ಒಂದು ಲೆಕ್ಕನೂ ಮಾಡಿಸಿದ್ದೀನಿ. ಹಾಗಾಗಿ ನೀವು ಸೂತ್ರ ಗೊತ್ತಿದ್ದರೆ ಮಾತ್ರ ಲೆಕ್ಕಗಳನ್ನು ಮಾಡ್ಬೋದು. ಸೂತ್ರ ಯಾಕೆ ಉಪಯೋಗಿಸ್ತಿದ್ದೀವಿ ಅಂತ ನಿನ್ನೆ ಹೇಳಿದ್ದೀನಿ. ಸುಲಭ ರೂಪವಾಗಿ ನಾವು ಲೆಕ್ಕಗಳನ್ನು ಮಾಡ್ಬೋದು, ಅದಕ್ಕೋಸ್ಕರ ಸೂತ್ರಗಳನ್ನು ಉಪಯೋಗಿಸ್ತೀವಿ. ಈಗ ಸಮಾಂತರ ಶ್ರೇಣಿಯಲ್ಲಿನ ಎನ್ ಪದಗಳನ್ನು ಕಂಡುಹಿಡಿಯುವ ಸೂತ್ರ. ಓಕೆ, ನೀನು ಹೇಳಪ್ಪ. ಸರಿ, ಬರಲ್ಲ ನೀನು. ನೋಡಿ, ಸೂತ್ರ ಮಾತ್ರ ಕಲ್ತಿರಬೇಕು, ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಲೆಕ್ಕ ಬಂದೇ ಬರುತ್ತೆ. ಸರಿ, ಹಾಂ, ನೀನು ಹೇಳಪ್ಪ. ಓಕೆ, ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇಲ್ಲಿಯ ಪದಗಳನ್ನು ವಿವರಿಸಿ ಯಾರು ಒಬ್ರು. ಹಾಂ, ಓಕೆ, ನೀನು ಹೇಳ. ಎನ್ ಅಂದರೆ ಸಮಾಂತರ ಶ್ರೇಣಿಯಲ್ಲಿ ನಾವು ಎಷ್ಟನೇ ಪದವನ್ನು ಕಂಡುಹಿಡಿತೀವಿ ಅದನ್ನು ನಾವು ಎಯನ್ನು ಸೂಚಿಸುತ್ತೆ. ಅದೇ ರೀತಿ ಎ ಅಂದರೆ ಸಮಾಂತರ ಶ್ರೇಣಿಯ
ಮೊದಲನೇ ಪದವನ್ನು ಸೂಚಿಸುತ್ತೆ. ಇದರ ನಿನ್ನೆ ಹೇಳ್ಕೊಂಡಿದ್ದೀನಿ. ಹಾಗೆಯೇ ಎನ್ ಅಂದರೆ ಪದಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಹಾಗೆ ಡಿ ಅಂದರೆ ಸಮಾಂತರ ಶೈಲಿಯಲ್ಲಿನ ಸಾಮಾನ್ಯ ವ್ಯತ್ಯಾಸವನ್ನು ಸೂಚಿಸುತ್ತೆ. ಹೀಗೆ ಈ ನಾಲ್ಕು ಪದಗಳ ಪರಿಚಯ ಆಯಿತು ನಿಮಗೆ, ನಿನ್ನೆನೇ ಆಗಿತ್ತು. ಹಾಗೆಯೇ ಒಂದು ಲೆಕ್ಕನೂ ಸಹ ಮಾಡಿದ್ವಿ. ಸೂತ್ರ ಪ್ರಕಾರ ಮಾಡಿದರೆ ಭಾಳ ಸುಲಭವಾಗಿ ನೀವು ಕಂಡುಹಿಡಿಬಹುದು. ಅದೇ ರೀತಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೋಡಿ, ಇವತ್ತಿನ ದಿವಸ ಬರೀತೀನಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಇದನ್ನೇ ಮಾದರಿ ರೂಪ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಮಾದರಿ ರೂಪ ಅಂತ ಹೇಳಿ. ಒಂದು ವೇಳೆ ಪರೀಕ್ಷೆಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಬರೆಯಿರಿ ಅಂದರೆ ನೋಡಿ, ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಕಾಮ ಎಕ್ಸೆಟ್ರಾ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಮಾದರಿ ರೂಪ ಅಂತ ಕರಿತೇವೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಈಗ ಇದು ಎ ಅಂದರೆ ಮೊದಲನೇ ಪದ, ಹಾಗೆಯೇ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ. ನೋಡಿ, ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿದಾಗ ಮುಂದಿನ ಪದ ಸಿಗತ್ತೆ. ಅದೇ ರೀತಿ ನಿನ್ನೆ ದಿವಸನ ಹೇಳಿದ್ದೀನಿ, ಮುಂದಿನ ಪದ ಕಂಡುಹಿಡಿಬೇಕಾದ್ರೆ ಹಿಂದಿನ ಪದದ ಜೊತೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಬೇಕು ಅಂತ. ಹಾಗೆಯೇ ಹಿಂದಿನ ಪದ ಕಂಡುಹಿಡಿಬೇಕಾದ್ರೆ ಮುಂದಿನ ಪದದೊಂದಿಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಳಿಬೇಕು. ಆವಾಗ ನಿಮಗೆ ಈ ಪದಗಳು ಸಿಗ್ತವೆ, ಶ್ರೇಣಿಯ ಪದಗಳು ಸಿಗ್ತವೆ. ಹಾಗೆಯೇ ಈಗ ಇನ್ನೊಂದು ನೋಡಿ, ಸಾಮಾನ್ಯ ರೂಪ ಅಥವಾ ಮಾದರಿ ರೂಪ ಗೊತ್ತಾಯಿತು. ಇನ್ನೊಂದು ಸರಿ ಹೇಳ್ತೀನಿ, ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಕಮ ಎ ಪ್ಲಸ್ ತ್ರೀ ಡಿ ಎಕ್ಸೆಟ್ರಾ ಅಥವಾ ಇತ್ಯಾದಿ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹಾಗೆಯೇ ಈಗ ಇನ್ನೊಂದು ರೀತಿ ಲೆಕ್ಕ ಮಾಡೋಣ. ಎ ಎನ್ ಈಕ್ವಲ್ಸ್ ಮೂರು ಎನ್ ಮೈನಸ್ ಒಂದು ಆದರೆ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ. ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಪರೀಕ್ಷೆಗೆ ಬಂದಿದೆ ಲೆಕ್ಕ ಇಂಥ ಟೈಪು. ನೋಡಿ, ಭಾಳ ಸ್ವಲ್ಪ. ಮೊದಲ ಮೂರು ಪದಗಳು ಅಂದಾಗ ಎನ್ ಜಾಗದಲ್ಲಿ ಎನ್ಗೆ ಒಂದು ಕೊಡಬೇಕು ಫಸ್ಟು, ಆಮೇಲೆ ಎನ್ನಿಗೆ ಎರಡು ಕೊಡಬೇಕು, ಎನ್ನಿಗೆ ಮೂರು ಕೊಡಬೇಕು. ಮೊದಲ ಮೂರು ಪದ, ನಾಲ್ಕು ಪದ ಕೇಳಿದ್ರೆ ಎನ್ ಈಕ್ವಲ್ಸ್ ನಾಲ್ಕು, ಐದು ಪದ ಕೇಳಿದ್ರೆ ಎನ್ ಈಕ್ವಲ್ಸ್ ಐದು. ಈ ರೀತಿ ಈಗ ಈ ಒಂದು ಸೂತ್ರದ ಪ್ರಕಾರ ಅಥವಾ ಸಮೀಕರಣದ ಪ್ರಕಾರ ನೋಡಿ, ಮೊದಲನೇ ಪದ ಕಂಡುಹಿಡಿದೀನಿ. ಎ ಒನ್ ಈಕ್ವಲ್ಸ್ ಎನ್ ಜಾಗದಲ್ಲಿ ಒಂದು ಬರೀಬೇಕು, ಮೂರು ಇಂಟು ಒಂದು ಮೈನಸ್ ಒಂದು. ಎ ಒನ್ ಈಕ್ವಲ್ಸ್ ಮೂರಲ್ಲಿ ಮೂರು ಕಳೆದ್ರೆ ಎರಡು, ಒಂದು ಕಳೆದ್ರೆ. ಅದೇ ರೀತಿ ಎ ಟೂ ಈಕ್ವಲ್ಸ್ ಮೂರು ಇಂಟು ಎರಡು ಮೈನಸ್ ಒಂದು, ಮೂರಲ್ಲಿ ಆರು, ಆರಲ್ಲಿ ಒಂದು ಕಳೆದ್ರೆ ಐದು. ಅದೇ ರೀತಿ ಎ ತ್ರೀ ಮೂರು ಇಂಟು ಮೂರು ಮೈನಸ್ ಒಂದು, ಮೂರು ಮೂರಲ್ಲಿ ಒಂಬತ್ತು ಮೈನಸ್ ಒಂದು, ಒಂಬತ್ತರಲ್ಲಿ ಒಂದು ಕಳೆದ್ರೆ ಎಂಟು. ನೋಡಿ, ಈಗ ಸಮಾಂತರ ಶ್ರೇಣಿಯ ಪದಗಳು ಒಂದು ಕಾಮ ಅಲ್ಲ ಎರಡು ಕಾಮ ಐದು ಕಾಮ ಎಂಟು ಕಾಮ ಎಕ್ಸೆಟ್ರಾ. ನೋಡಿ, ಮೊದಲ ಮೂರು ಪದಗಳನ್ನು ನಾವು ಕಂಡುಹಿಡಿದೆವು. ಇದು ಒಂದು ಸಮಾಂತರ ಶ್ರೇಣಿ, ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಈ ರೀತಿ ನಾವು ಕೊಟ್ಟ ಲೆಕ್ಕಗಳಲ್ಲಿ ಮಾಡ್ಬೋದು. ಇದೆಲ್ಲ ನಿನ್ನೆಗೆ ಸಂಬಂಧಪಟ್ಟಂತಹ ಪೀಠಿಗೆ. ಇವತ್ತಿನ ದಿವಸ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಆ ಶ್ರೇಣಿಯಲ್ಲಿ ಎಷ್ಟೋ ಪದಗಳಿರ್ತವೆ. ಉದಾಹರಣೆಗೆ ನೋಡಿ, ಒಂದು ಕಾಮ ನಾಲ್ಕು ಕಾಮ ಏಳು ಕಾಮ
10 ಕಾಮ 13 ಕಾಮ 16 ಕಾಮ ಎಕ್ಸೆಟ್ರಾ ಈ ಸಮಾಂತರ ಶ್ರೇಣಿಯಲ್ಲಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನಿನ್ನೆ ದಿವಸ 15ನೇ ಪದ ಯಾವುದು ಅಂತ ಕಂಡುಹಿಡಿದಿ ಅರ್ಥ ಆಯ್ತಾ ನೋಡಿ ನಿನ್ನೆ ಮಾಡಿರೋ ಲೆಕ್ಕಕ್ಕೂ ಇವತ್ತು ಮಾಡ್ತಾ ಇರೋ ಲೆಕ್ಕಕ್ಕೂ ವ್ಯತ್ಯಾಸ ಏನು ಅಂದ್ರೆ ನಿನ್ನೆ ದಿವಸ ಒಂದು ಸಮಾಂತರ ಶ್ರೇಣಿ ಕೊಟ್ಟಾಗ ಆ ಸಮಾಂತರ ಶ್ರೇಣಿಯಲ್ಲಿ ಉದಾಹರಣೆಗೆ 15ನೇ ಪದ ಯಾವುದು ಅಥವಾ 20ನೇ ಪದ ಯಾವುದು ಅಥವಾ 30ನೇ ಪದ ಯಾವುದು ಅಂತ ಕಂಡುಹಿಡಿಯೋದನ್ನ ಕಲ್ತಿದ್ದೀನಿ ಇವತ್ತಿನ ದಿವಸ ಒಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟಾಗ ಆ ಸಮಾಂತರ ಶ್ರೇಣಿಯ ಉದಾಹರಣೆಗೆ 15 ಪದಗಳ ಮೊತ್ತ ಎಷ್ಟು ಅಂದ್ರೆ ಆ 15 ಪದಗಳನ್ನು ಕೂಡಬೇಕು ಕೂಡಿದಾಗ ಎಷ್ಟು ಮೊತ್ತ ಬರುತ್ತೆ ಉತ್ತರ ಬರುತ್ತೆ ಅದು ಅಥವಾ ಎಷ್ಟಾರ ಕೊಡಬಹುದು ನೋಡಿ 10 ಪದಗಳ ಮೊತ್ತ ಅಥವಾ 20 ಪದಗಳ ಮೊತ್ತ ನೀನು ಹೇಳಿದಿನ ಒಂದು ಲೆಕ್ಕವನ್ನು ಅರ್ಥ ಮಾಡ್ಕೊಂಡೆ ಕ್ರಮ ಅರ್ಥ ಮಾಡ್ಕೊಂಡ್ರೆ ನೀವು ಎಷ್ಟು ಲೆಕ್ಕ ಬೇಕಾದರೂ ಮಾಡಬಹುದು ಈಗ ಈ ಇದರಲ್ಲಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸರಿ ಇದಕ್ಕೆ ಒಂದು ಸೂತ್ರ ಇದೆ ನೋಡಿ ಸಮಾಂತರ ಶ್ರೇಣಿಯ ಎನ್ ಪದಗಳನ್ನು ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಮೊತ್ತ ಕಂಡುಹಿಡಿಯುವ ಸೂತ್ರ ನಿನ್ನೆ ಎನ್ ಪದಗಳನ್ನು ಕಂಡುಹಿಡಿಯುವ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇವತ್ತಿನ ದಿವಸ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟೂ ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೋಡಿ ಈ ಸೂತ್ರನೂ ಅಷ್ಟೇ ಕಲ್ತ್ಕೊಂಡಿರ್ಬೇಕು ಪರೀಕ್ಷೆಯಲ್ಲಿ ಒಂದು ಲೆಕ್ಕ ಬಂದೇ ಬರುತ್ತೆ ಈಗ ನೋಡಿ ಎಸ್ ಎನ್ ಈಕ್ವಲ್ಸ್ ಇದು ಸಮಾಂತರ ಶ್ರೇಣಿಯಲ್ಲಿನ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಮೊತ್ತವನ್ನು ಕಂಡುಹಿಡಿಯಿರಿ ಅಂದ ತಕ್ಷಣ ಒಂದು ಸಮಾಂತರ ಶ್ರೇಣಿ ಕೊಟ್ಟಿರ್ತಾರೆ ಅದರಲ್ಲಿ 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂದ ತಕ್ಷಣ ನೀವು ಫಸ್ಟ್ ಈ ಸೂತ್ರ ಬರ್ಕೊಳ್ಬೇಕು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ನೀವು ಹೇಳಿ ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟೂ ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಡಿ ಅಂದ್ರೆ ಏನು ನಿನ್ನೆ ಮಾಡಿತ್ತು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸರಿ ಓಕೆ ಹಾಗೆ ಎನ್ ಅಂದ್ರೆ ಪದಗಳ ಸಂಖ್ಯೆ ಸರಿ ಓಕೆ ಎ ಅಂದ್ರೆ ಮೊದಲನೇ ಪದ ಇವೆಲ್ಲ ಚೇಂಜ್ ಆಗಲ್ಲ ಇಲ್ಲಿ ಒಂದೇ ಒಂದು ನಿನ್ನ ಏನ್ ಬದಲಿಗೆ ಇಲ್ಲಿ ಎಸ್ ಎನ್ ಬಂದಿದೆ ಎಸ್ ಅಂದ್ರೆ ಮೊತ್ತವನ್ನು ಕಂಡುಹಿಡಿಯೋದು ಎಸ್ ಅಂದ್ರೆ ಏನು ಹೇಳಿ ಮೊತ್ತವನ್ನು ಕಂಡುಹಿಡಿಯೋದು ಸಮ್ ಎಸ್ ಯು ಎಂ ಸಮ್ ಅದು ಮೊತ್ತ ಅದಕ್ಕೋಸ್ಕರ ಎಸ್ ಅಕ್ಷರವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಈ ಸೂತ್ರವನ್ನು ಉಪಯೋಗಿಸಿ ನಾವು ಈಗ ಲೆಕ್ಕ ಮಾಡೋಣ ನೋಡಿ ನಾನು ಮೊದಲೇ ಹೇಳ್ದಾಗೇನೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳ್ರಿ ಈಗ ಎನ್ ಅಂದರೆ ಪದಗಳ ಸಂಖ್ಯೆ ಎಷ್ಟು ಪದಗಳು 15 ಪದಗಳ ಮೊತ್ತ ಎ ಅಂದರೆ ಮೊದಲನೇ ಪದ ನೋಡಿ ಇದರಲ್ಲಿ ಮೊದಲನೇ ಪದ ಯಾವುದು ತಕ್ಷಣ ಮೊದಲನೇ ಯಾರಿದೆಯೋ ಅದು ಬರೆಯೋದು ಅಷ್ಟೇ ಡಿ ಸಾಮಾನ್ಯ ವ್ಯತ್ಯಾಸ ಮುಂದಿನ ಪದದಿಂದ ಹಿಂದಿನ ಪದ ಕಳೆಯೋದು 7ರಿಂದ 4 ಕಳೆದ್ರೆ ಎಷ್ಟು 3 13ರಿಂದ 10 ಕಳೆದ್ರೆ ಎಷ್ಟು 3 16ರಿಂದ 13 ಕಳೆದ್ರೆ ಎಷ್ಟು 3 ಸೊ ಡಿ ಈಕ್ವಲ್ಸ್ 3 ಎಸ್ 15ನೇ ಪದವನ್ನು ನಾವು 15 ಎಸ್ ಅಂದರೆ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು ನೋಡಿ ಈಗ ಫಸ್ಟ್ ನೀವು
ಸಮಾಂತರ ಶ್ರೇಣಿ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟನೇ ಪದ ಕಂಡಿಡೀರಿ ಅಂತ ಕೊಟ್ಟಿರ್ತಾರೆ, ಎಷ್ಟನೇ ಪದಗಳ ಮೊತ್ತ ಕಂಡಿಡೀರಿ ಅಂತ ಕೊಟ್ಟಿರ್ತಾರೆ, ಅದರ ಪ್ರಕಾರ ಸೂತ್ರ ಬರೀತೀರಾ. ಸೂತ್ರ ಪ್ರಕಾರ ಪದಗಳು ಎನ್ನಿನ ಬೆಲೆ ಎಷ್ಟು ಬರೀತೀರಾ, ಎ ಬೆಲೆ ಎಷ್ಟು ಬರೀತೀರಾ, ಡಿ ಬೆಲೆ ಎಷ್ಟು ಬರೀತೀರಾ, ಹಾಗೆ ಎಸ್ 15 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಅದರಿಂದ ಅದನ್ನು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಯಾವ ಮಾರ್ಕ್ ಹಾಕಿದ್ದೀನಿ? ಕ್ವಶನ್ ಮಾರ್ಕ್ ಅಂದರೆ ಕಂಡುಹಿಡಿಬೇಕು ಅಂತ ಹೇಳಿ. ಸರಿ, ಈಗ ಸೂತ್ರ ಪ್ರಕಾರ ಆಯಾ ಪದಗಳ ಬೆಲೆಯನ್ನು ಫಸ್ಟ್ ಬರೀಬೇಕು. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಪರೀಕ್ಷೆಗೂ ಒಂದೇ ಬರತ್ತೆ ಒಂದು ಲೆಕ್ಕ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬಿಟ್ರೆ ಭಾಳ ಈಸಿ ಆಗುತ್ತೆ. ಹಾಂ, ಈಗ ನಾನು ಮೊದಲೇ ಹೇಳಿದಾಗೆ ಏನು ಹೇಳಿದೆ, ಆಯಾ ಪದಗಳ ಬೆಲೆಗಳನ್ನು ಬರೆಯೋಣ. ನೋಡಿ, ಎಸ್ ಎನ್ ಅಂದ್ರೆ ಎಷ್ಟು? 15. ಎನ್ ಅಂದ್ರೆ ಎಷ್ಟು? 15/2. ಅವುಗಳ ಬೆಲೆ ಬರೀತೀವಿ, 2×. ಎ ಅಂದರೆ ಅದರ ಬೆಲೆ ಎಷ್ಟು? 1. ಪ್ಲಸ್ ಎನ್ ಅಂದರೆ 15 − 1. ಡಿ ಅಂದರೆ 3. ನೋಡಿ, ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಮೊದಲನೇ ಸ್ಟೆಪ್, ಮೂರನೇ ಸ್ಟೆಪ್. ಮೊದಲನೇ ಸ್ಟೆಪ್ ಸೂತ್ರ ಬರೆಯೋದು, ಸೂತ್ರ ಪ್ರಕಾರ ಪದಗಳ ಬೆಲೆಯನ್ನು ಬರೆಯೋದು ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ಪು ಪದಗಳ ಬೆಲೆಯನ್ನು ಆಯಾ ಜಾಗದಲ್ಲಿ ಬರೆಯೋದು. ನೋಡಿ ಎಷ್ಟು ಸುಲಭ ಆಗತ್ತೆ ಅಂತ ಹೇಳಿ. ಈಗ ಬೆಲೆಗಳನ್ನು ಬರೆದ ಮೇಲೆ ಸುಲಭ ಕೂತಾಗಬೇಕಿನ್ನ. ನೋಡಿ, ಎಸ್ 15 ಪದಗಳ ಮೊತ್ತ ಕಂಡುಹಿಡಿಬೇಕು. 2 × 15 ಪೂರ್ಣವಾಗಿ ಭಾಗ ಆಗಲ್ಲ, ಅದು ಹಾಗೇ ಇರಲಿ. ನೆಕ್ಸ್ಟ್, 2×2 ಪ್ಲಸ್, ನೋಡಿ 15 − 1 ಇರ್ತಿದೆ ಅಲ್ಲಿಗೆ, 14×3. ನಾಲ್ಕನೇ ಸ್ಟೆಪ್ ಗೊತ್ತಾಯ್ತಲ್ಲ, ಸುಲಭ ರೂಪಕ್ಕೆ ತಂದಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಐದನೇ ಸ್ಟೆಪ್, ಮತ್ತು ಸುಲಭ ರೂಪಕ್ಕೆ ತರ್ತಾನೆ ಹೋಗೋದು. ಎಸ್ 15 = ಇದು ಹಾಗೆ ಇರಲಿ, ಭಾಗ ಆಗಲ್ಲ. ಭಾಗ ಆದರೆ ನೋಡಿ, ಸರಿ ಸಂಖ್ಯೆ ಇದ್ದರೆ ಭಾಗ ಆಗ್ತಿತ್ತು, ಭಾಗ ಮಾಡ್ಬೋದಿತ್ತು. ಈಗ ಬೇಡ. ನೋಡಿ, 2+8 ಇದೆ, 14 × 3 ಮಧ್ಯೆ 8 ಗುಣಿಸಿ 14 × 3. 14 × 3 ಎಷ್ಟು? 14 × 3 = 42. ಎಷ್ಟು? 42. 14 × 1 = 14, 14 × 2 = 28, 14 × 3 = 42. ಸರಿ, ಇವೆರಡರ ಮಧ್ಯೆ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ. ಪ್ಲಸ್ ಇದ್ರೆ ಏನು ಮಾಡಬೇಕು? ಕೂಡಬೇಕು. ಎಸ್ 15 = 15/2. ನೋಡಿ, ಬ್ರಾಕೆಟ್ ಅರ್ಥ ಇಂಟು ಅಂತ. 42 × 2 ಕೂಡಿ ಅಲ್ಲಿಗೆ 44. ಈಗ 2×2 = 22 ಭಾಗ ಆಯಿತು. ಎಸ್ 15 = 15 + 15×22 ಗುಣಿಸ್ಬೇಕು. 15 × 22 ಗುಣಿಸ್ಬೇಕು. ಈಗ 15 × 22 ಗುಣಿಸೋಣ. ನೋಡಿ, ನೀವೇನು ಕಷ್ಟಪಡಬೇಕಾಗಿಲ್ಲ, ಆ ಚಿಹ್ನೆಗಳೇ ಹೇಳ್ತಾ ಇರ್ತಾವೆ. ಗುಣಿಸ್ರಿ, ಇಂಟು ಇದ್ದರೆ ಗುಣಿಸಿ ಅನ್ನತ್ತೆ, ಪ್ಲಸ್ ಇದ್ದರೆ ಹಾಂ ಕೂಡಿ ಅನ್ನತ್ತೆ, ಮೈನಸ್ ಇದ್ದರೆ ಕಳೀರಿ ಅನ್ನತ್ತೆ, ಡಿವೈಡೆಡ್ ಬೈ ಚಿಹ್ನೆ ಇದ್ದರೆ ಬಾಕ್ಸಿ ಅನ್ನತ್ತೆ. ಅದ್ರ ಪ್ರಕಾರ ಮಾಡ್ತಾ ಹೋದ್ರೆ ಸರಿ, ಎಷ್ಟೇ ನೀವೇನು ಹೆಚ್ಚಿಗೆ ಯೋಚನೆ ಮಾಡೋದೇ ಬೇಡ. ಹಾಗೆ ಈಗ ಗುಣಿಸೋಣ. 15×2 = 30, 3 ದಶಕ. 15×2 = 30, 33. ಉತ್ತರ ಎಷ್ಟು ಬಂತು? 330 ಉತ್ತರ ಬಂತು. ಅದರ ಅರ್ಥ, ಈ ಕೊಟ್ಟ ಸಮಾಂತರ ಶ್ರೇಣಿಯಲ್ಲಿ ಒಂದನೇ ಪದ, ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದ, ಐದನೇ ಪದ, ಆರನೇ ಪದ, 7, 8 ಹಾಗೆ 15 ಪದಗಳನ್ನು ನಾವು ಕೂಡಿದ್ರೆ ಉತ್ತರ ಎಷ್ಟು ಬರುತ್ತೆ? 330 ಬರುತ್ತೆ. ನೀವು ಲಾಸ್ಟ್ ಕೆಳಗಡೆ ಏನು ಬರೀಬೇಕು ಅಂದರೆ, ಕೊಟ್ಟ ಸಮಾಂತರ ಶ್ರೇಣಿಯಲ್ಲಿ 15 ಪದಗಳ ಮೊತ್ತ, ಕೊಟ್ಟ ಸಮಾಂತರ ಶ್ರೇಣಿಯಲ್ಲಿ 15 ಪದಗಳ ಮೊತ್ತ 330
ಮೂವತ್ತು ಆಗಿರುತ್ತದೆ. ಇಲ್ಲಿಗೆ ಈ ಲೆಕ್ಕ ಮುಗಿತು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಅರ್ಥ ಆಗದಿದ್ದರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಯಾಕೆಂದರೆ ನೋಡಿ, ಇದು ಒಂದು ಅರ್ಥ, ಇದು ಒಂದು ಲೆಕ್ಕ ಅರ್ಥ ಮಾಡಿಕೊಂಡ್ರೆ ನೀವು ಎಷ್ಟು ಲೆಕ್ಕ ಬೇಕಾದರೂ ಮಾಡ್ಬೋದು. ಎಲ್ಲವೂ ಇದೇ ರೀತಿನೇ. ಇಲ್ಲಿ ಅಂಕೆಗಳು ಮಾತ್ರ, ಪದಗಳು ಮಾತ್ರ ಬೇರೆ ಬೇರೆ ಆಗಿರ್ತವೆ, ಕ್ರಮ ಎಲ್ಲ ಒಂದೇ. ಸರಿ, ಈಗ 15 ಪದಗಳ ಮೊತ್ತ ಕಂಡುಹಿಡಿದ್ವಿ. ಇದು ಒಂದು ರೀತಿಯ ಲೆಕ್ಕ ಇದರಲ್ಲಿ ಬರುತ್ತೆ. ಇದರಲ್ಲೇ ಇನ್ನೊಂದು ರೀತಿಯ ಲೆಕ್ಕಗಳು ಬರುತ್ತೆ. 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಏನು ಬಂತು? ಇದೇ ಉದಾಹರಣೆ ತಗೋಣ. ಇನ್ನೊಂದು ರೀತಿ ಅಂದರೆ ನೋಡಿ, ಇದು ಒಂದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದವನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ 16, 3 ಜಾಸ್ತಿ ಆಗ್ತಾ ಹೋಗುತ್ತೆ, 19, 22, 25, 28, 31, 34, 37, 40 ಅಂತ ಕೊಟ್ಟಿರ್ತಾರೆ. ಈಗ ನೋಡಿ, ಮೊದಲನೇ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಏನು ವ್ಯತ್ಯಾಸ ಅಂದರೆ, ಮೊದಲನೇ ಲೆಕ್ಕದಲ್ಲಿ ಸಮಾಂತರ ಶ್ರೇಣಿ ಕೊಟ್ಟು 15 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ಇಲ್ಲಿ ಅದೇ ಸಮಾಂತರ ಶ್ರೇಣಿ ಕೊಟ್ಟು ಕೊನೆ ಪದ ಕೊಟ್ಟಿರ್ತಾರೆ, ಅಲ್ಲಿ ಲಾಸ್ಟ್ ಇತ್ಯಾದಿ ಇಲ್ಲ, ಅಂದರೆ 40 ಲಾಸ್ಟ್. ಈಗ 1, 4, 7, 10, 13, 16 ನಲವತ್ತು ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಕಂಡುಹಿಡಿಬೇಕಾದ್ರೆ ನೀವಿಲ್ಲಿ ಅದಕ್ಕೊಂದು ಸೂತ್ರ ಇದೆ. ಹೀಗೆ ಮೊದಲನೇ ಪದ ಮತ್ತು ಕಡೆಯ ಪದ ನೆನ್ಪಿಟ್ಕೊಳ್ಳಿ, ಮೊದಲನೇ ಪದ ಮತ್ತು ಕಡೆಯ ಪದಗಳನ್ನು ಕೊಟ್ಟಾಗ ಅದು ಕಂಡುಹಿಡಿಯೋ ಸೂತ್ರ, ಮೊತ್ತ ಕಂಡುಹಿಡಿಯೋ ಸೂತ್ರ SN=(n/2)(a+l). ಈ ಸೂತ್ರ ಉಪಯೋಗಿಸ್ಬೇಕು. ನೋಡಿ, ಮೊದಲನೇ ಪದ ಮತ್ತು ಕಡೆಯ ಪದವನ್ನು ಕೊಟ್ಟಾಗ ಅವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ಈ ಸೂತ್ರ ಉಪಯೋಗಿಸ್ಬೇಕು. SN=(n/2)(a+l). ಎಲ್ ಅಂದರೆ ಇಲ್ಲಿ ಕಡೆಯ ಪದ, ಎನ್ ಗೊತ್ತು, ಎಸ್ ಎನ್ ಗೊತ್ತು, ಎ ಗೊತ್ತು, ಇಲ್ಲಿ ಒಂದು ಹೊಸ ಪದ ಬಂತು ಎಲ್. ಎಲ್ ಅಂದರೆ ಕಡೆ ಪದ ಅಂತ ಹೇಳಿ. ಇಲ್ಲಿ ನಿಮಗೆ ಎನ್ 1 to 40 ಎಷ್ಟು ಪದ ಇದ್ದಾವೆ ಅಂತ ಗೊತ್ತಿಲ್ಲ. 1 to 40 ಅದಕ್ಕೋಸ್ಕರ ನಿನ್ನೆ ದಿವಸ ಏನು ಎನ್ ಕಂಡು ಹಿಡಿಯೋ ಪದ ಮಾಡ್ಕೊಳ್ಬೇಕು, ಅದನ್ನು ಆ ಸೂತ್ರ ಉಪಯೋಗಿಸ್ಬೇಕು. AN=(a+n-1)(d). ಈ ಸೂತ್ರ ಹಾಕಿ ಎನ್ ಕಂಡುಹಿಡ್ಕೊಳ್ಬೇಕು ಫಸ್ಟ್. ನೋಡಿ, AN ಅಂದರೆ ಲಾಸ್ಟ್ 40, ಎ ಅಂದರೆ ಮೊದಲನೇ ಪದ, ಎನ್ ಗೊತ್ತಿಲ್ಲ, -1 × d 3, 40 = 1+3 ಗುಣಿಸಣ, ಇವತ್ತು ಕಡೆಗೆ ಬರಲ್ಲ ವಿಜಾತಿ, 3 × n, -3. ಈಗ -3 ಒಂದು ಕಡೆ -2, 40 = 3n-2. ಈಗ ಇದೇ ಈ ಕಡೆ ತಗೊಳ್ಳೋದು, 3n = -2 = 40, 3n = 2 ಆ ಕಡೆ ಕಳಿಸಿ, 40 - 2. ಈಗ 40 ಎರಡು ಕಳೆದ್ರೆ 38, ನಮಗೆ ಎನ್ ಬೇಕು. ಇಲ್ಲಿ ಒಂದು
समस्या आगते नी स्वल बदलवे ऐसी हतमूर हद्नार हत इपत् इपत इपत् मूवत्वनाकु मूवत्ोड़ नल्वत नल्वत्मू तक हमारी नल्वत्मूर आगते नल्वत्मू नल्वत यह रीतली एन तक ना सूत्र प्रकार एस एन ईक्वल्स एन बै टू इंटू ए प्लस एल अदर बेल हाकि ना नल्वत पद मत कड़ी नी सूत्र मोदलने पद कड़े पद एस एन ईक्वल्स एन बै टू इंटू ए प्लस एल कंडी समांतर श्रेणी के संबंध नोड़ी समांतर श्रेणी श्रेणी अंदर ऐन कल्ति समांतर श्रेणी अंदर ऐन कल्ति आमले समांतर श्रेणी मादरी रूप बरियोदे समांतर श्रेणी एन पद कंडी समांतर श्रेणी अली एन पद मत कंडो इष्टन इवत दिवस कल्तरा संबंध अभ्यास मुंदिन पीरियडली नानूसते अभ्यास तक अभ्यास ता हम यह रीति मुंदिन क्लासली